ಆಸ್ತಿಗಳನ್ನು ಕುಟುಂಬದ ಅವಶ್ಯಕತೆ ಇದೆ, ಅಂದರೆ ಲೀಗಲ್ ನೆಸೆಸಿಟಿ ಅಂತ ಇದೆ.
ಹೋಗಬೇಕು, ಸಾಲ ತೀರಿಸಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಈ ಕಾರಣಕ್ಕಾಗಿ ಅವನು ಆಸ್ತಿಗಳ ಅವಶ್ಯಕತೆ ಇದ್ರೆ ಆಸ್ತಿಗಳ ಸಾಲ ತಗೋಬಹುದು, ಅದನ್ನು ಮಾಡಬಹುದು. ಸೊ ಈ ಅವಶ್ಯಕತೆ ಅಲ್ಲದೆ ತಂದೆ ಆದವನು ಕುಟುಂಬದ ಆಸ್ತಿಗಳನ್ನ ಬೇರೆಯವರಿಗೆ ಮಾಡಿಗೆ ಮಾಡೋದು, ಅದನ್ನು ಸಾಲಕ್ಕೆ ಮಾಡೋದಾದ್ರೆ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಮಕ್ಕಳಿಗೆ ಇದೆ. ಇದರಲ್ಲಿ ಎರಡು ಭಾಗ ಇದೆ, ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ. ತಂದೆ ಸಹೋದರಿ ಹೇಳಬೇಕಾದ್ರೆ ಬೇರೊಬ್ಬರು ತಂದೆ ಆಗಲು ಅದು ಕಾನೂನು ಬಾಹಿರ ಎಂಬ ಭಾವನೆ. ಎರಡನೇ ಹೆಂಡತಿಗೆ ಹಾಕಿಲ್ಲ, ಆದರೆ ಮಕ್ಕಳಿಗೆ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಎರಡನೇ ಹೆಂಡತಿ ಹೋಗಿ ಕೊಟ್ಟಿದ್ದ ದಾವ ಹಾಕೋದು, ನಾನು ಇವಳ ಎರಡನೇ ಸತಿ ಮದುವೆ ಆಗಿದೆ, ಸಂಸಾರ ಮಾಡಿದ್ದೀನಿ, ನನಗಿಬ್ರು ಮಕ್ಕಳಿದ್ದಾರೆ, ಮೊದಲನೇ ಹೆಂಡತಿ ಕೂಡ ಇದ್ರು,